ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ವಿವೋ ಐ ಪಿ ಎಲ್ 2021 ಚೆನ್ನೈ ಸೂಪರ್ ಕಿಂಗ್ಸ್ ಚಾಂಪಿಯನ್ ಆಗಿದೆ. ಐ ಪಿ ಎಲ್ ನಿನ್ನೆಗೆ ಮುಗೀತು, ಆದರೆ ಚಾಂಪಿಯನ್ಸ್ ಆದ ಮೇಲೆ ನಿನ್ನೆ ಫೈನಲ್ ಮ್ಯಾಚ್ ಗೆದ್ದ ಮೇಲೆ ಎಂ ಎಸ್ ಧೋನಿ ಏನು ಹೇಳಿದ್ರು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಯಾಕಪ್ಪ ಅಂದರೆ ಇಂಪಾರ್ಟೆಂಟ್ ಸ್ಪೀಚು. ನೆಕ್ಸ್ಟ್ ವರ್ಷದಿಂದ ಕೋರ್ ಇರಲ್ಲ, ಕೋರ್ ಹೋಗುತ್ತೆ, ಕೋರ್ ವಾಪಸ್ ಬರಲ್ಲ. ನೆಕ್ಸ್ಟ್ ವರ್ಷ ಮೆಗಾ ಆಕ್ಷನ್. ನೀವೂ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲ ಅಂದರೆ ಈ ಕೂಡಲೇ ಜಾಯ್ನ್ ಆಗ್ತಾ ಬನ್ನಿ. ನಿನ್ನೆ ನಡೆದಂಥ ಮ್ಯಾಚಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಬ್ಯಾಟಿಂಗ್ ಆಡಿ 190+ ರನ್ನ ಹೊಡಿತು, ಡಿಫೆಂಡ್ ಕೂಡ ಮಾಡ್ಕೊತು. ಚೆನ್ನೈ ಸೂಪರ್ ಕಿಂಗ್ಸ್ ಬೌಲರು ಅಟ್ ದ ಬೆಸ್ಟ್ ಇದ್ರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಮ್ ಎಸ್ ಧೋನಿ ಏನು ಹೇಳಿದ್ರಪ್ಪ ಅಂದರೆ, ನಾನು ಮಾತಾಡೋಕ್ಕಿಂತ ಮುಂಚೆ ಕೆ ಕೆ ಆರ್ ಬಗ್ಗೆ ಮಾತಾಡ್ಬಿಡ್ತೀನಿ. ಅವರು ಫಸ್ಟ್ ಇನ್ನಿಂಗ್ಸ್ ಅಂದರೆ ಐ ಪಿ ಎಲ್ ಫಸ್ಟ್ ಹಾಫಲ್ಲಿ ತುಂಬ ಕಳಪೆ ಪ್ರದರ್ಶನ ಕೊಟ್ಟಿದ್ದಾರೆ, ಸೆಕೆಂಡ್ ಇನ್ನಿಂಗ್ಸಲ್ಲಿ ಈ ಥರ ಕಮ್ಬ್ಯಾಕ್ ಮಾಡ್ತಾರೆ ಅಂತ ತಿಳ್ಕೊಂಡಿರಲ್ಲ. ಅವರು ಡಿಸರ್ವ್ ಚಾಂಪಿಯನ್ಸು ಅಂತ ಅಂದರು. ಇದು ಎಮ್ ಎಸ್ ಧೋನಿ ಫಾರ್ ಯು. ನಮ್ಮ ಎಮ್ ಎಸ್ ಧೋನಿ ಈ ಥರ ಎಲ್ಲ ಮಾತಾಡ್ತಾರೆ ಅಂತ ನಾವು ಎಕ್ಸ್ಪೆಕ್ಟೇಷನೇ ಮಾಡ್ಕೊಂಡಿಲ್ಲ. ಅದರ ಥರ ಮಾತಾಡಿದ್ದಾರೆ. ಅದಾದಮೇಲೆ ಅಂದರು ನಮ್ಮ ಬಾಯ್ಸ್ ಚೆನ್ನಾಗಿ ಮಾಡಿದ್ರು, ನಾವು ಲಾಸ್ಟ್ ಇಯರು ಈ ಇಯರ್ಗಿಂತ ಏನು ಡಿಫ್ರೆನ್ಸ್ ಇಲ್ಲ, ಮುಯಿನಲ್ಲಿ ರಾಬಿನ್ ಉತ್ತಪ್ಪನ್ ತೊಗೊಂಬಂದ್ರಿ ಅಷ್ಟೇ, ಎಕ್ಸ್ಪೀರಿಯನ್ಸ್ ಬೇಕಾಗಿತ್ತು ತೊಗೊಂಬಂದ್ರಿ. ಅವರಿಬ್ಬರು ಇವತ್ತು ಸಖತ್ತಾಗಿ ಆಡಿದ್ದಾರೆ ನೋಡಿದ್ರಿ ಯಾವ ರೀತಿ ಆಡಿದ್ರು ಅಂತ. ರಾಬಿನ್ ಉತ್ತಪ್ಪ 200ರಲ್ಲಿ ಸ್ಟ್ರೈಕ್ ಮಾಡಿದ್ರೆ, ನಮ್ಮ ಮೊಯಿನಲ್ಲಿ 180+ ಸ್ಟ್ರೈಕ್ ಮಾಡ್ತಾಯಿದ್ರು. ಸೂಪರ್ವಾಗಿತ್ತು ಇವತ್ತಿನ ಮ್ಯಾಚು, ನಾವು ಗೆದ್ದಿದ್ದೀರಿ ಫೈನಲಿ, ತುಂಬ ಖುಷಿ ಆಗ್ತಿದೆ ಎಮ್ ಎಸ್ ಧೋನಿ ಅಂದರು. ನೆಕ್ಸ್ಟ್ ವರ್ಷ ನಾನು ಐ ಪಿ ಎಲ್ ಆಡ್ತೀನಿ, ಕಂಟಿನ್ಯೂ ಮಾಡ್ತೀನಿ ಅಂತ ಒಂದು ಸಿಗ್ನೇಚರ್ ಕೂಡ ಕೊಟ್ಟಿದ್ದಾರೆ. ಇದು ನನ್ನ ಕೊನೆಯ ಐ ಪಿ ಎಲ್ ಅಲ್ಲ, ನೆಕ್ಸ್ಟ್ ಐ ಪಿ ಎಲ್ ಗಂಟ ನಾನು ಆಡ್ತೀನಿ ಅಂತ ಎಮ್ ಎಸ್ ಧೋನಿ ಅವ್ರು ಹೇಳಿದ್ರು. ನೋಡಿದ್ರಲ್ಲ ಗೈಸ್, ಎಮ್ ಎಸ್ ಧೋನಿ ಅವ್ರು ಏನು ಮಾತಾಡಿದ್ರು ಮ್ಯಾಚ್ ಗೆದ್ದ ಮೇಲೆ ಕೆ ಕೆ ಆರ್ ವಿರುದ್ಧ, ಅದು ಬಿಗ್ಗೆಸ್ಟ್ ಮ್ಯಾಚ್. ಎಮ್ ಎಸ್ ಧೋನಿ 4 ಟ್ರೋಫಿ ಗೆದ್ದಂಗೆ ಆಗುತ್ತೆ ಇವಾಗ. ನೀವಿನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲ ಅಂದರೆ ಗೆಳೆಯರೆ ಈ ಕೂಡಲೇ ಜಾಯ್ನ್ ಆಗ್ತಾ ಬನ್ನಿ. ಟೆಲಿಗ್ರಾಮಲ್ಲಿ ನಾನು ನಿಮಗೆ ಸೂಪರ್ ಫಾಸ್ಟ್ ಲೈವ್ ಅಪ್ಡೇಟ್ನ ಕೊಡ್ತಾ ಇರ್ತೀನಿ, ಪ್ರತಿಯೊಂದು ಅಪ್ಡೇಟ್ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಈ ಕೂಡಲೇ ಜಾಯ್ನ್ ಆಗ್ತಾ